ಬಂಗಾರ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅವರು ರಾಜೀವ್ ಅವ್ರ ಮೇಲೆ ಎಷ್ಟು ದೊಡ್ಡ ಸುಳ್ಳು ಅಪವಾದ ಹೊಡೆಸಿದ್ದಾರೆ ಅಂದರೆ ಅದನ್ನು ಕೋರ್ಟಲ್ಲಿ ಸಾಬೀತುಪಡಿಸೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಸಾಕ್ಷಿಗಳು ಹೇಗಿದೆ ಅಂದರೆ ಕೊಲೆ ರಾಜೀವ್ ಅವರೇ ಮಾಡಿದ್ದಾರೆ ಅನ್ನೋ ಹಾಗಿದೆ. ನಾವು ಯಾವ್ದಾದ್ರು ಒಂದು ಬಲವಾದ ವಾದ ಮಂಡಿಸಬೇಕು, ಅದು ಹೇಗಿರಬೇಕು ಅಂದ್ರೆ ಆ ತಂತ್ರ ಯಾವುದು? ಅಂದ್ರೆ ಯಾವ್ದಾದ್ರು ದಾರಿ ಇರ್ಬೋದಾ? ರಾಜೀವ್ ಅವರು ಅವ್ರು ಮಾಡಿರೋ ಅಪರಾಧನ ಒಪ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಮತ್ತೆ ಕೇಸು ತುಂಬಾ ಇಳಿಯೋದಿಲ್ಲ, 5-6 ವರ್ಷ ಶಿಕ್ಷೆ ಆಗ್ಬೋದು. ಮತ್ತೆ ರಾಜೀವ್ ಅವರು ಜೈಲಲ್ಲಿ ಒಳ್ಳೆ ನಡವಳಿಕೆ ತೋರಿಸಿದ್ರೆ ಶಿಕ್ಷೆ 2 ವರ್ಷ ಕಡಿಮೆ ಆಗುತ್ತೆ. ಎಲ್ಲಾ ರಾಜ್ಯಗಳನ್ನ ಲೆಕ್ಕ ತಗೊಂಡ್ರೆ ಒಟ್ಟು 3-4 ವರ್ಷ ಜೈಲಲ್ಲಿ ಕಳಿಬೇಕಾಗತ್ತೆ. ಸೆಕ್ಷನ್ 721D ಆರ್ಟಿಕಲ್ A ಪ್ರಕಾರ ನನ್ನ ಮಗ ಅಥವಾ ಮಗಳ ಮದುವೆ ಇದ್ರೆ ಅಥವಾ ಯಾರಾದ್ರೂ ನನ್ನವ್ರ ಕ್ರಿಯಾಕರ್ಮ ಇದ್ರೆ ಆವಾಗ ನಾನು ಪರ್ಮಿಷನ್ ತಗೊಂಡು ಹೊರಗಡೆ ಹೋಗ್ಬೋದು. ನಿಮ್ಗೆಲ್ಲ ಗೊತ್ತಲ್ಲ, ಮತ್ತೆ ಮನೆಯಿಂದ ಊಟ, ಫ್ಯಾನು, AC ಇವೆಲ್ಲ ನಾನು ವ್ಯವಸ್ಥೆ ಮಾಡ್ಬೋದು. ಇದ್ಯಾವ ಕೈ? ಬಲ್ಗೈ. ಮತ್ತಿದು? ಅಫ್ಕೋರ್ಸ್ ಎಡ್ಗೈ. ನಾನು ಇವ್ರಿಗೆ ಒಳ್ಳೇದ್ ಹೇಳ್ತಾ ಇದ್ದೆ. ಸಾವುಕಾರ್ರೆ ಒಂದ್ ನಿಜ ಹೇಳ, ಈ ಮನುಷ್ಯನ ಕೇಸು ಯಾವ ವಕೀಲನ್ನು ಯಾಕೆ ತಗೊಳ್ಳಲ್ಲ ಗೊತ್ತಾ? ಮಾತೆತ್ತಿದ್ರೆ ಕೈ ಎತ್ತೋದು ಇವನ್ ವೀಕ್ನೆಸ್ಸು. ವಕೀಲ ಎದುರುಬಿಡ್ತಾನೆ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆನೆ ಇವನ್ ಯಾರು ಹೊಡೆದ್ಬಿಟ್ರೆ ಯಾರು ವಾದ ಮಾಡದೆ ಇವನ್ಗೆ. ಅಪ್ಪನ ಕಾಪಾಡಿ ತಾತ ಪ್ಲೀಸ್. ನಿಮ್ ಪ್ರೀತಿ ಅಂತ ನಾನು ನಿಮಗೆ ಹೇಗ್ ಅರ್ಥ ಮಾಡಿಸ್ಲಿ? ಅವಳೇ ನಿಮ್ ಭವಿಷ್ಯ. ಎಲ್ಲಿವರೆಗೂ ಈ ಸಂಬಂಧದಲ್ಲಿ ನಿಮ್ಮ ನೀವು ಕಟ್ಟಾಕೋತೀರಾ? ಎಲ್ಲಿವರೆಗೂ? ಗುಡ್ ಈವ್ನಿಂಗ್ ಮಿಸ್ಟರ್ ಅಂಡ್ ಮಿಸ್ಸಸ್ ಕಶ್ಯಪ್. ಡಿನ್ನರ್ ಮಾಡ್ತಿದ್ದೀರಾ? ರೊಮ್ಯಾಂಟಿಕ್ ಡಿನ್ನರ್ ಮಾಡಿ ಮಾಡಿ. ಡಿನ್ನರ್
ನೀನ್ ಯಾಕೆ ಹೊರಗೆ ನಿಂತಿದ್ಯಾ? ಅರೆ ಬಾ ಒಳಗೆ. ಅರ್ಜೆಂಟ್ ಏನಿದೆ, ಮೊದಲು ಇದನ್ನು ಕುಡಿದು ಮುಗಿಸೋಣ. ಓಕೆ. ಗುಡ್ ನೈಟ್ ಮಿಸ್ಟರ್ ಅಂಡ್ ಮಿಸ್ಸೆಸ್ ಕಶ್ಯಪ್. ಗುಡ್ ನೈಟ್. ಶಕ್ತಿ ಇಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಕುಡಿಬೇಕು? ಲೂಸರ್. ನಾನ್ ಕ್ಲೀನ್ ಮಾಡ್ತೀನಿ. ನಿಮ್ ರೂಮ್ಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ. ಈ ಕೊಳಕನ್ನ ನಾನು ಕ್ಲೀನ್ ಮಾಡ್ತೀನಿ.